हाय फ्रेंड्स, गुड मॉर्निंग। इवत्तु नुग्गे सोप्पु मत्ते बेळे हाकि सांबार माड्ता इदीनि। इदक्के एनेन बेकु अंत नोडोण, बन्नि। नुग्गे सोप्पन नीटागि तोळेदु इट्कोंडिदीनि। हसिरु बेळे, तोग्रि बेळे एरडन्नु सम प्रमाणदल्लि तगोंडु तोळेदु इट्कोंडिदीनि। जोतेगे सण्णीरुळिनू हाक्ता इदीनि। ರುಬ್ಬೋದಕ್ಕೆ ತೆಂಗಿನಕಾಯಿ, ಒಂದು ಅಪ್ಪಿ ಈರುಳ್ಳಿ, ಮೂರರಿಂದ ನಾಲ್ಕು ಟೊಮೊಟೊ, ಬೇಳೆ ಸಾಂಬಾರ್ ಪೌಡರ್, ಒಗ್ಗರಣೆಗೆ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಈರುಳ್ಳಿ ಮೂರರಿಂದ ನಾಲ್ಕು, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ। ಇವಾಗ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ। ಒಂದು ಕುಕ್ಕರ್ಗೆ ನುಗ್ಗೆ ಸೊಪ್ಪು, ಬೇಳೆ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ। ಎರಡು ಕಪ್ ನೀರು ಹಾಕಿದ್ರೆ ಸಾಕು। ನಾನು ಬೇಳೆ ತರಕಾರಿ ಬೇಯಿಸಬೇಕಾದ್ರೆ ಹಿಂಗೆ ಹಾಕ್ತೀನಿ। ಏನಕ್ಕೆ ಅಂದರೆ ಗ್ಯಾಸ್ಟಿಕ್ ಆಗಲ್ಲ ಹಿಂಗೆ ಹಾಕಿ ಕೂಗಿಸೋದ್ರಿಂದ। ಈಗ ಎರಡು ವಿಸಲ್ ಹೊಡೆಸ್ಕೋಬೇಕು, ಎರಡು ವಿಸಲ್ ಆದರೆ ಸಾಕು। ಈಗ ರುಬ್ಕೊಳ್ಳೋಣ ಬನ್ನಿ। ಮೂರರಿಂದ ನಾಲ್ಕು ಟೊಮೊಟೊ ಕಾಯಿ, ನನ್ನ ತೆಂಗಿನಕಾಯಿನ ಕಡಿಮೆ ಹಾಕೋದು ಸಾಂಬಾರ್ಗಳಿಗೆ, ನೋಡಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ। ಈರುಳ್ಳಿ, ಬೇಳೆ ಸಾಂಬಾರ್ ಪೌಡರ್, ಮುಂದೊಂದು ದಿನ ಬೇಳೆ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ। ಇದು ನುಣ್ಣಾಗಿ ರುಬ್ಕೋಬೇಕು, ಈ ರೀತಿ ನುಣ್ಣಾಗೆ ರುಬ್ಕೋಬೇಕು। ಈಗ ಎರಡು ವಿಸಲ್ ಆಯಿತು, ಒಂದು ಪಾತ್ರೆಗೆ ಎಣ್ಣೆ, ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ನನ್ನ ಕರಿಬೇವು ಆಗ್ತಾ ಇಲ್ಲ ಫ್ರೆಂಡ್, ಯಾಕೆ ಅಂದರೆ ಸೊಪ್ಪಿನ ಸಾರಿಗೆ ಸಾಮಾನ್ಯವಾಗಿ ಕರಿಬೇವು ಹಾಕಲ್ಲ ಒಗ್ಗರಣೆಗೆ। ಈಗ ಒಣಮೆಣಸಿನ್ಕಾಯಿ, ಬೇಯಿಸಿಟ್ಕೊಂಡಿರೋವಂತಹ ನುಗ್ಗೆ ಸೊಪ್ಪು ಮತ್ತು ಬೇಳೆ, ರುಬ್ಬಿಟ್ಕೊಂಡಿರೋಂಥ ಮಸಾಲೆ, ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು, ನಿಮಗೆ ತೆಳು ಬೇಕು ಅಂದರೆ ತೆಳು, ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು। ಚೆನ್ನಾಗಿ ಕುದಿ ಬಂದಿದೆ ನೋಡಿ, ಬೆಂದಿದೆ। ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ। ಈಗ ಸಾಂಬಾರ್ ರೆಡಿಯಾಗಿದೆ, ಇದು ಮುದ್ದೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ। ಈ ರೀತಿ ಸಾಮಾನ್ಯವಾಗಿ ಯಾರೂ ಮಾಡಿರೋದಿಲ್ಲ ಅಂದ್ಕೊಂಡಿದ್ದೀನಿ। ನುಗ್ಗೆ ಸೊಪ್ಪಿಂದ ನೋಡಿ ಸಾಂಬಾರ್ ರೆಡಿಯಾಗಿದೆ। ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸಬ್ರನ್ನ ಎನ್ಕರೇಜ್ ಮಾಡಿ।
ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಫ್ರೆಂಡ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.